ಎಲ್ಲಾರ್ಗು ಮತ್ತೆ ಮಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ನಮ್ಮ ಕನ್ನಡ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು ಕನ್ನಡದ ಅಕ್ಷರಗಳನ್ನ ತಿಳ್ಕೊಂಡ್ವಿ ಹೇಗೆ ಅಕ್ಷ ವರ್ಣಮಾಲೆಯನ್ನ ಹೇಗೆ ಅಕ್ಷರಮಾಲೆಯನ್ನ ಹೇಗ್ ಬರೀಬೇಕು ಅನ್ನೋದನ್ನ ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಈಗ ಅದಾದ್ಮೇಲೆ ಸ್ವರಗಳನ್ನ ತಿಳ್ಕೊಂಡಿದೀವಿ ಈಗ ವ್ಯಂಜನಗಳ ಬಗ್ಗೆ ಸೊ ಮೊದಲು ಯಾರು ಹೊಸಬ್ರಾಗಿದ್ದು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವ್ಯಂಜನಗಳು ಅಂದ್ರೆ ಏನು ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಆಗುವಂತಹ ಅಕ್ಷರಗಳನ್ನ ವ್ಯಂಜನಗಳು ಅಂತ ಕರಿತೀವಿ ಯಾವ್ದಾರು ಅಕ್ಷರಗಳು ಇನ್ಯಾವ್ದ್ರದ್ದು ಸಹಾಯ ತಗೊಂಡು ಅದು ಉಚ್ಚಾರ ಆಗ್ತಾ ಇದೆ ಉಚ್ಚಾರ ಅಂದ್ರೆ ಸ್ಪೆಲ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ವ್ಯಂಜನಗಳು ಅಂತ ಕರಿತೀವಿ ವ್ಯಂಜನ ಅಂದಾಗ ಅದಕ್ಕೆ ಅದರದ್ದೇ ಆದಂತಹ ಒಂದು ರೂಪ ಅಂತ ಇರೋದಿಲ್ಲ ಸಂಪೂರ್ಣವಾದ ರೂಪ ಇರೋದಿಲ್ಲ ಅರ್ಧ ಭಾಗ ಇರುತ್ತೆ ವ್ಯಂಜನಗಳಿಗೆ ಇನ್ನ ಅರ್ಧ ಭಾಗ ಏನಿದೆ ಅಲ್ಲ ಅದು ಸ್ವರದ ಸಹಾಯದಿಂದ ಆಗುವಂಥದ್ದು ಸೊ ಯಾವ್ಯಾವ್ದು ಈ ವ್ಯಂಜನಗಳು ಅಂದ್ರೆ ಕ ಇಂದ ವರ್ಗು ಬರುವಂತಹ ಎಲ್ಲಾ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ಈಗ ನಾವು ಕ ಅಂತ ಕರಿತೀವಿ ಕ ಖ ಘ ಅಂತ ಕರಿತೀವಲ್ಲ ಸೊ ಇದೆಲ್ಲಾನು ಸಹ ವ್ಯಂಜನಗಳಲ್ಲಿ ಬರುವಂತದ್ದು ಅದಕ್ಕೆ ಸಂಪೂರ್ಣವಾದಂತಹ ರೂಪ ಇಲ್ಲ ಕ ಅಂತ ಬಂದಾಗ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಬರಿಬೇಕಾದ್ರೆ ಇಲ್ಲಿ ನಾನು ಕ ಅಂತ ಪೂರ್ತಿ ಹೇಗೆ ಬರಿಯದು ಅನ್ನೋದನ್ನ ತೋರ್ಸಿದೀನಿ ಆಕ್ಚುಲ್ ಆಗಿ ವ್ಯಂಜನ ಅಂತ ಬಂದಾಗ ಅದು ಪೂರ್ತಿ ಇಲ್ಲ ಇದು ಅ ಜೊತೆ ಸೇರ್ಕೊಂಡು ಆದಾಗ ಪೂರ್ತಿ ಅಕ್ಷರ ಇಕ್ಕಿದೆ ಆದ್ರೆ ಒಂದೇ ವ್ಯಂಜನ ಅಂತ ತಗೊಂಡಾಗ ನಾವು ಅದನ್ನ ಈ ತರ ಬರಿತೀವಿ ಸೊ ಹೀಗೆ ಪೂರ್ತಿ ಆಗಲ್ಲ ಅದು ಅರ್ಧ ಈ ತರ ಬರೆದಾಗ ಇದನ್ನ ಅರ್ಧ ಅಕ್ಷರ ಅಂತ ಕರಿತೀವಿ ಸೊ ಪ್ರತಿಯೊಂದು ವ್ಯಂಜನಗಳು ಇದೇ ತರ ಅರ್ಧ ಅಕ್ಷರಗಳಿಂದ ಇರಂಥದ್ದನ್ನೇ ನಾವು ವ್ಯಂಜನಗಳು ಅಂತ ಕರೆಯುವಂಥದ್ದು ವ್ಯಂಜನಗಳಲ್ಲಿ ಎರಡು ವಿಧ ಮೇನ್ ಆಗಿರೋದ್ದು ಎರಡು ವಿಧ ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಸೊ ಎರಡು ವಿಧಗಳು ಯಾವ್ಯಾವ್ದು ನೋಡೋಣ ಮೊದಲಿಗೆ ವರ್ಗೀಯ ವ್ಯಂಜನ ವರ್ಗೀಯ ಅಂದ್ರೆ ವರ್ಗದಲ್ಲಿ ಇರುವಂತಹ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತೀವಿ ಏನು ವರ್ಗ ಅಂದ್ರೆ ನಮಗೆ ಒಟ್ಟು ಇಪ್ಪತ್ತೈದು ಅಕ್ಷರಗಳಿದೆ ಆ ಇಪ್ಪತ್ತೈದು ಅಕ್ಷರಗಳನ್ನ ಐದು ಗ್ರೂಪ್ ಆಗಿ ಡಿವೈಡ್ ಮಾಡಿದರೆ ಸೊ ಅದೇ ವರ್ಗ ಐದು ವರ್ಗಗಳಲ್ಲಿ ಡಿವೈಡ್ ಮಾಡಿರೋದ್ರಿಂದ ಅದನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಸೊ ಯಾವ್ಯಾವ್ದು ವರ್ಗೀಯ ವ್ಯಂಜನಗಳು ಅಂದ್ರೆ ಯಾವ್ಯಾವ ವರ್ಗ ಅಂತ ನೋಡೋಣ ಮೊದ್ಲು ಕ ವರ್ಗ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಇದಿಷ್ಟು ಐದು ವರ್ಗಗಳು ಅದಕ್ಕೆ ಬರುವಂತಹ ಅಕ್ಷರಗಳು ಇವು ಕ ಖ ಗ ಘ ಚ ಛ ಜ ಟ ಠ ಡ ತ ಥ ಧ ನ ಪ ಬ ಭ ಮ ನಾವು ಈಗ ಉಚ್ಚಾರ ಮಾಡ್ಬೇಕಾದ್ರೆ ಪೂರ್ತಿ ಉಚ್ಚಾರ ಮಾಡ್ತೀವಿ ಆದ್ರೆ ಆಕ್ಚುಯಲ್ ಆಗಿ ಅದರ ಉಚ್ಚಾರ ಬರೋದು ಕ ಗ ಅರ್ಧ ಮಾತ್ರ ಉಚ್ಚಾರ ಇರುವಂತದ್ದು ವರ್ಗ ಅಂತ ಬಂದಾಗ ಆದ್ರೆ ನಾವು ಯೂಶುವಲ್ ಆಗಿ ಹೇಳ್ಬೇಕಾದ್ರೆ ಅದಕ್ಕೆ ಅ ನ ಪೂರ್ತಿ ಅಕ್ಷರ ಮಾಡಿನೇ ಹೇಳ್ತೀವಿ ಸೊ ಇದು ಇಷ್ಟು ವರ್ಗೀಯ ವ್ಯಂಜನಗಳು ಐದು ವರ್ಗಗಳಾಗಿದೆ ಐದು ವರ್ಗದಲ್ಲಿ ಐದರಲ್ಲಿ ಐದು 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 ಅಕ್ಷರಗಳನ್ನ ಹಾಕಿದರೆ ಅಲ್ಲಿಗೆ ಇಪ್ಪತ್ತೈದು ಅಕ್ಷರಗಳು ಆಯ್ತು ಸೊ ಇದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲೂ ಸಹ ಮತ್ತೆ ಬೇರೆ ಭಾಗಗಳು ಇವೆ ಅದ್ಯಾವುದು ಅಂತ ನೋಡೋಣ ಬನ್ನಿ ವರ್ಗೀಯ ವ್ಯಂಜನದಲ್ಲಿ ಒಟ್ಟು ಮೂರು ಭಾಗಗಳು ಇರಂಥದ್ದು ಯಾವ್ಯಾವುದು ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಮೊದಲಿಗೆ ಅಲ್ಪ ಪ್ರಾಣದ ಬಗ್ಗೆ ತಿಳ್ಕೊಳ್ಳೋಣ ಅಲ್ಪ ಅಂದ್ರೆ ಏನು ಸ್ವಲ್ಪ ಅಂತ ಅರ್ಥ ಅಲ್ಪ ಅಂತ ಏನಂತೀವಲ್ಲ ಅಲ್ಪರು ಅಂತಾರೆ ಅಂದ್ರೆ ಸ್ವಲ್ಪ ಬುದ್ಧಿ ಇರೋರ್ನ ಅಲ್ಪರು ಅಂತ ಕರಿತೀವ್ರ ಹಾಗೇನೆ ಅಲ್ಪ ಅಂದ್ರೆ ಏನು ಸ್ವಲ್ಪ ಅಂತ ಸೊ ಸ್ವಲ್ಪನೆ ಪ್ರಾಣ ಅಂದ್ರೆ ಏನು ಉಸಿರು ಅಂತ ಸ್ವಲ್ಪ ಪ್ರಾಣದಿಂದ ಯಾವ್ದನ್ನಾರು ನಾವು ಉಚ್ಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಅಲ್ಪ ಪ್ರಾಣ ಅಂತ ಕರೀತಾರೆ ಸೊ ಅಲ್ಪ ಪ್ರಾಣ ಅಂದ್ರೇನು ಸ್ವಲ್ಪನೇ ಉಚ್ಚಾರ ಯಾವ ಯಾವ್ದೋ ಅಕ್ಷರಗಳು ಕ ಗ ಚ ಜ ಟ ತ ಡ ದ ಬ ಇವೆಲ್ಲ ನೋಡಿ ಎಷ್ಟು ಜಾಸ್ತಿ ಉಸಿರು ಬೇಕು ಅಂದ್ರೆ ಕ ಹೇಳ್ಬಿಡ್ತೀವಿ ಅದಕ್ಕೆ ಜಾಸ್ತಿ ಉಸಿರು ಬೇಕಾಗಿಲ್ಲ ಯಾವ್ದಕ್ ಜಾಸ್ತಿ ಉಸಿರು ಬೇಡ್ವೋ ಅದನ್ನ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಯಾವ್ದಕ್ಕೆ ಜಾಸ್ತಿ ಉಸಿರು ಬೇಕಲ್ವಾ ಅದನ್ನ ಮಹಾಪ್ರಾಣ ಅಂತ ಕರಿತೀವಿ ಎಷ್ಟು ಸಿಂಪಲ್ ಅಲ್ವಾ ನೋಡಿ ಸ್ವಲ್ಪ ಉಸಿರು ತಗೊಂಡ್ ಹೇಳ್ತೀವಿ ಅದಕ್ಕೆ ಅದನ್ನ ಅಲ್ಪ ಪ್ರಾಣ ಅಂದ್ರು ಜಾಸ್ತಿ ಉಸಿರು ತಗೋತೀವಿ ಮಹಾಪ್ರಾಣ ಮಹಾಂದ್ರೇನು ದೊಡ್ಡದು ಅಂತ ಅಲ್ವಾ ಸೊ ಹಾಗಾಗಿ ಹೆಚ್ಚು ಮಹಾಂದ್ರೇನು ಹೆಚ್ಚು ಅಥವಾ ದೊಡ್ಡದು ಅನ್ನೋ ಅರ್ಥ ಬರುತ್ತೆ ಸೊ ಯಾವ್ದಕ್ಕೆ ದೊಡ್ಡದಾಗ ಉಸಿರು ತಗೊಂಡ್ ಹೇಳ್ತಿವೋ ಅದನ್ನ ಮಹಾಪ್ರಾಣ ಯಾವ್ ಯಾವ್ದು ಖ ಘ ಎಷ್ಟು ಉಸಿರು ಜಾಸ್ತಿ ಬೇಕು ಅದಕ್ಕೆ ಕ ಸ್ವಲ್ಪನೇ ಉಸಿರು ಸಾಕು ಅಲ್ವಾ ಸೊ ಈ ಕೆಲವೊಂದ್ಸತಿ ನಾನ್ ಅಬ್ಸರ್ವ್ ಮಾಡಿರೋಂಥದ್ದು ಮಕ್ಳಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಹೇಳ್ಬೇಕಾದ್ರೆ ಒಂದೇ ತರ ಹೇಳ್ತಾರೆ ಕನ್ನು ಒಂದೇ ತರ ಹೇಳ್ತಾರೆ ಖನು ಹೇಳ್ತಾರೆ ಕ ಕಮಲ ಅನ್ನೋದಕ್ಕೂ ಅದೇ ಕನೆ ಯೂಸ್ ಮಾಡ್ತಾರೆ ಖ ಖಡ್ಗ ಅನ್ನೋದಕ್ಕೂ ಅದೇ ಕನೆ ಯೂಸ್ ಮಾಡ್ತಾರೆ ಸೊ ಆತರ ಇದ್ದಾಗ ಹೇಗೆ ಮಕ್ಳಿಗೆ ಹೇಳ್ಕೊಡ್ಬಹುದು ಅಂದ್ರೆ ನಾನು ಸಾಮಾನ್ಯ ನಾನ್ ಹೇಳ್ಕೊಟ್ಟಿರೋ ಎಲ್ಲಾ ಮಕ್ಳಿಗೂ ಇದೇ ಮೆಥಡ್ನೇ ನಾನ್ ಹೇಳ್ಕೊಟ್ಟಿರೋದು ಸೊ ಅದನ್ನೇ ನಾನ್ ಇಲ್ಲೂನು ಹೇಳ್ಕೊಡಕ್ ಇಷ್ಟ ಪಡ್ತೀನಿ ಮಹಾಪ್ರಾಣ ಬಂದಾಗ ಇವನ್ ನನ್ ಮಗು ನಾನ್ ಇದೇ ನೆ ಫಾಲೋ ಮಾಡ್ತಿರೋದು ಸೊ ಮಹಾಪ್ರಾಣ ಅಂತ ಬಂದ ತಕ್ಷಣ ಮಗುಗೆ ಮೊದ್ಲು ಕೈನ ಮುಂದೆ ಇಟ್ಕೊಳ್ಳೋದಕ್ಕೆ ಹೇಳಿ ಇದೇ ತರ ಬಾಯಿ ಮುಂದೆ ಇರ್ಬೇಕು ಉಚ್ಚಾರ ಮಾಡ್ಬೇಕಾರೆ ಮೊದ್ಲು ಕ ಅಂತ ಹೇಳ್ಬೇಕು ಅವಾಗ ಇಲ್ಲಿ ಉಸಿರು ತಾಗ್ಬಾರ್ದು ಈ ಭಾಗಕ್ಕೆ ಉಸಿರು ತಾಗ್ಬಾರ್ದು ನೆಕ್ಸ್ಟ್ ಕ ಅನ್ಬೇಕಾರೆ ಇಲ್ಲಿ ಉಸಿರು ತಾಗತ್ತೆ ಸೊ ಆ ಮಗುಗೆ ಅವಾಗ ಗೊತ್ತಾಗತ್ತೆ ಮಹಾಪ್ರಾಣ ಅಂದಾಗ ಜಾಸ್ತಿ ಉಸಿರು ಹೋಗುತ್ತೆ ಇಲ್ಲಿ ಉಸಿರು ಬಡಿಯತ್ತೆ ಅನ್ನೋದು ಮಗುಗೆ ಗೊತ್ತಾಗತ್ತೆ ಸೊ ಅದು ವ್ಯತ್ಯಾಸನ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು ಅವಾಗ್ಲೇನೆ ಮಗು ಅದನ್ನ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳೋದಕ್ಕೆ ಅನುಕೂಲ ಆಗತ್ತೆ ಕ ಬೇರೆ ಕ ಬೇರೆ ಆ ಎರಡಕ್ಕೂ ಅಲ್ಪ ಪ್ರಾಣ ಮಹಾಪ್ರಾಣ ಏನ್ ವ್ಯತ್ಯಾಸ ಅನ್ನೋದು ಈ ತರ ಹೇಳ್ಕೊಡಿ ಸೊ ಅಲ್ಪ ಪ್ರಾಣ ಅಂದ್ರೆ ಇಲ್ಲಿ ಹೀಗೆ ಇಟ್ಕೊಂಡಾಗ ಇಲ್ಲಿ ಉಸಿರು ತಾಗೋದಿಲ್ಲ ಮಹಾಪ್ರಾಣಕ್ಕೆ ಇಲ್ಲಿ ಇಟ್ಕೊಂಡಾಗ ಉಸಿರು ತಾಗತ್ತೆ ಸೊ ಇದೆರಡು ಅಲ್ಪ ಪ್ರಾಣ ಮಹಾಪ್ರಾಣ ನೆಕ್ಸ್ಟ್ ಬರೋಂತದ್ದು ಅನುನಾಸಿಕ ಅನು ನಾಸಿಕ ನಾಸಿಕ ಅಂದ್ರೆ ಸಂಸ್ಕೃತದಲ್ಲಿ ಮೂಗು ಅಂತ ಅರ್ಥ ಸೊ ಮೂಗಿನ ಸಹಾಯದಿಂದ ನಾವು ಯಾವ್ದಾದ್ರು ಅಕ್ಷರಗಳನ್ನ ಉಚ್ಚಾರ ಮಾಡ್ತಾ ಇದ್ರೆ ಅದನ್ನ ಅನುನಾಸಿಕ ಅಂತ ಕರಿತೀವಿ ಸೊ ಯಾವ್ಯಾವ್ದು ಮೂಗಿನ ಸಹಾಯದಿಂದ ಹೇಳ್ತೀವಿ ನ್ಯ ನ ಮ ಇದೆಲ್ಲದಕ್ಕೂ ನಾವು ಮೂಗನ್ನ ಉಪಯೋಗಿಸ್ಕೊಂಡು ಹೇಳಂಥದ್ದು ಹಾಗಾಗಿ ಅದನ್ನ ಅನು ನಾಸಿಕ ನಾಸಿಕದ ಜೊತೆಗೆ ಹೇಳುವಂತಹ ಅಥವಾ ನಾಸಿಕದ ಸಹಾಯದಿಂದ ಮೂಗಿನ ಸಹಾಯದಿಂದ ಹೇಳುವಂತಹ ಅಕ್ಷರಗಳಿಗೆ ಅನುನಾಸಿಕ ಅಂತ ಹೇಳ್ತಾರೆ ಸೊ ಇದು ಮೂರು ವಿಭಾಗಗಳು ಅಲ್ಪಪ್ರಾಣ ಪ್ರಾಣ ಮಹಾಪ್ರಾಣ ಅನುನಾಸಿಕ ತುಂಬಾನೇ ಸಿಂಪಲ್ ನಾವು ಅಲ್ಪ ಪ್ರಾಣನ ಅಂತ ತುಂಬಾ ಗಾಬರಿ ಆಗ್ಬಿಡ್ತೀವಿ ಅಂತ ಅವಶ್ಯಕತೆ ಖಂಡಿತ ಇಲ್ಲ ಎಷ್ಟು ಸಿಂಪಲ್ ಆಗಿದೆ ನೋಡಿ ಅಲ್ಪ ಪ್ರಾಣ ಸ್ವಲ್ಪ ಉಸಿರು ತಗೊಂಡು ಹೇಳ್ತೀವಿ ಮಹಾಪ್ರಾಣ ಜಾಸ್ತಿ ಯಾಕಂದ್ರೆ ಮಹಾ ಅಲ್ಲಿ ಹೆಸ್ರೆಲ್ಲ ಇದೆ ಮಹಾಪ್ರಾಣ ನಿಮ್ಗೆ ಜಾಸ್ತಿ ಉಸಿರು ಬೇಕು ಅನು ನಾಸಿಕ ಅಂದ್ರೆ ಮೂಗು ಅಷ್ಟು ನಮ್ಗೆ ನೆನ್ಪಿದ್ರೆ ಮೂಗಿನ ಜೊತೆ ಹೇಳುವಂತಹ ಅಕ್ಷರಗಳಿಗೆ ಅನುನಾಸಿಕ ಅಂತೀವಿ ಸೊ ಇದು ಮೂರು ಭಾಗಗಳು ವರ್ಗೀಯ ವ್ಯಂಜನದಲ್ಲಿ ಬರಂತದ್ದು ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಅದನ್ನ ಏನು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಯಾವುದೇ ವರ್ಗಕ್ಕೆ ಸೇರ್ದೇ ಇರೋದನ್ನ ಅವರ್ಗೀಯ ವ್ಯಂಜನಗಳು ಅ ವರ್ಗ ಸಂಸ್ಕೃತದಲ್ಲಿ ಅ ವರ್ಗ ಅಂದ್ರೆ ಯಾವುದಕ್ಕೆ ವರ್ಗ ಇಲ್ಲವೋ ಅಂತ ಅರ್ಥ ಬರುತ್ತೆ ಸೊ ಯಾವ ಅಕ್ಷರಗಳಿಗೆ ವರ್ಗ ವರ್ಗ ಅಂದ್ರೆ ಗ್ರೂಪ್ ಯಾವ್ದಕ್ಕೆ ಗ್ರೂಪ್ ಇಲ್ಲೋ ಅದು ಅವರ್ಗೀಯ ವ್ಯಂಜನಗಳು ಯಾವ ಯಾವ್ಯಾವ್ದು ಗ್ರೂಪ್ ಇಲ್ಲ ಯ ರ ಲ ವ ಶ ಷ ಈ ಇಷ್ಟು ಅಕ್ಷರಕ್ಕೂನು ಗ್ರೂಪ್ ಅನ್ನೋದು ಇಲ್ಲ ಈ ಅಕ್ಷರಗಳನ್ನ ಗ್ರೂಪ್ ಇಲ್ದೇನೆ ಯಾಕಂದ್ರೆ ಇದಿರೋದೇ ಇಷ್ಟ ಅಕ್ಷರಗಳು ಹಾಗಾಗಿ ಇದನ್ನ ಗ್ರೂಪ್ ಮಾಡಕ್ ಆಗ್ಲಿಲ್ಲ ಗ್ರೂಪ್ ಮಾಡಕ್ ಯಾಕಾಗ್ಲಿಲ್ಲ ಅಂದ್ರೆ ಇವು ಒಂದೇ ಕಡೆಯಿಂದ ಅಂದ್ರ ಒಂದು ಯಾವ್ದು ಗ್ರೂಪ್ ಸೇರಲ್ಲ ಇವುಗಳು ಅದರದ್ದೇ ಆದಂತಹ ಸ್ವಂತ ಉಚ್ಚಾರಗಳು ಬರುತ್ತೆ ಸ್ವಂತವಾದಂತಹ ರೂಪಗಳು ಇರೋದ್ರಿಂದ ಅದನ್ನ ಯಾವ್ದೇ ಗ್ರೂಪ್ ಅಂತ ಮಾಡೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಈ ಅಕ್ಷರಗಳನ್ನ ಹಾಗೆ ಇಟ್ಟಿದ್ದಾರೆ ಸೊ ಅದ್ರಲ್ಲಿ ಮೇನ್ ಇನ್ನೂ ಒಂದು ಹೇಳೋಕೆ ನಾನು ಪಡ್ತೀನಿ ಉಚ್ಚಾರ ಮಾಡ್ಬೇಕಾದ್ರೆ ಶ ಶ ಇದು ಮೂರು ಬಂದಾಗ ಸಾಮಾನ್ಯವಾಗಿ ವ್ಯತ್ಯಾಸ ಆಗತ್ತೆ ಸೊ ಆವಾಗ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಇವನ್ ನನ್ನ ಮಗನಗೂ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಸೊ ಏನ್ ಮಾಡ್ಬಹುದು ಅಂದ್ರೆ ಒಂದು ಶ ಇನ್ನೊಂದು ಶ ಆ ಉಚ್ಚಾರ ಮಾಡ್ಬೇಕಾದ್ರೆ ನಾಲ್ಗೆ ಹೇಗಿರ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು ಇನ್ನೊಂದು ಸ ನಾನೀಗ ಉಚ್ಚಾರ ಮಾಡ್ಬೇಕಾದ್ರೆ ನಿಮ್ಗೆ ಮೇ ಬಿ ಗೊತ್ತಾಗ್ತಾ ಇದೆ ಶ ಇದು ಒಂದು ಇನ್ನೊಂದು ತುಂಬಾನೇ ನಾನು ನೋಡಿರುವಂತಹ ಒಂದು ದೊಡ್ಡ ವ್ಯತ್ಯಾಸ ಆಗಿರ್ಬೋದು ಅಥವಾ ದೊಡ್ಡ ಆ ಟ್ರಾಜಿಡಿ ಅಂತಾನೆ ಹೇಳ್ಬೋದು ಹ ಉಚ್ಚಾರ ಹ ಉಚ್ಚಾರ ಮಾಡ್ಬೇಕಾದ್ರೆ ತುಂಬಾ ಜನ ಅ ಅಂತಾರೆ ಅಗು ಹೋಗು ವ್ಯತ್ಯಾಸನೇ ಇರಲ್ಲ ಹ ಅಂದ ತಕ್ಷಣ ಅ ಅಂತಾರೆ ಸೊ ಅಥವಾ ಯ ಅನ್ಬೇಕಾದ್ರೆ ಎ ಅಂತ ಬರುತ್ತೆ ಸೊ ಅದನ್ನ ಸ್ವಲ್ಪ ನೋಡ್ಕೋಬೇಕು ಆದ್ರೆ ಮೇನ್ ಆಗಿ ವ್ಯತ್ಯಾಸ ಆಗೋದು ಹ ಉಚ್ಚಾರ ಹನೇ ಬೇರೆ ಅನೇ ಬೇರೆ ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸೊ ಹಾಗಾಗಿ ಅದನ್ನ ನಾವು ಮೊದಲು ಹೇಳ್ಕೊಡ್ಬೇಕಾಗತ್ತೆ ಈಗ ಎಕ್ಸಾಂಪಲ್ ಇದು ಹ ಇಲ್ಲಿ ನಾವು ಬರ್ದಿರಂತದ್ದು ಇದು ಹ ಅಕ್ಷರ ಇದನ್ನ ಉಚ್ಚಾರ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಅ ಅಂತ ಉಚ್ಚಾರ ಮಾಡ್ತೀವಿ ಅದು ತುಂಬಾನೇ ತಪ್ಪಾಗುತ್ತೆ ಹಕ್ಕಿ ಅನ್ನೋದಕ್ಕೆ ಅಕ್ಕಿ ಅಂದ್ರೆ ಏನಾಗುತ್ತೆ ಹಕ್ಕಿನೇ ಬೇರೆ ಅಕ್ಕಿನೇ ಬೇರೆ ಸೊ ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸೊ ಹಾಗಾಗಿ ಅದರ ಉಚ್ಚಾರನು ನಾವಿಲ್ಲಿ ನೋಡ್ಬೇಕಾಗತ್ತೆ ಸೊ ಇದು ವ್ಯಂಜನಗಳ ಬಗ್ಗೆ ಆಯ್ತು ನಾವೀಗ ಆಲ್ರೆಡಿ ಸ್ವರಗಳ ಬಗ್ಗೆ ಕಲ್ತ್ವಿ ವ್ಯಂಜನಗಳ ಬಗ್ಗೆ ಕಲ್ತ್ವಿ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಆ ವರ್ಗೀಯ ವ್ಯಂಜನ ಸೊ ಇದಿಷ್ಟು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಮುಂಬರುವ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒತ್ತಕ್ಷರಗಳನ್ನ ನೋಡೋಣ ಅಕ್ಷರಗಳನ್ನ ಬರೆಯೋದ್ರ ಜೊತೆಗೆ ಒತ್ತಕ್ಷರನು ಇಂಪಾರ್ಟೆಂಟ್ ಸೊ ಒತ್ತಕ್ಷರದ್ನ ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ